बीदी बदी व्यापारी आहार किट सहायधन कर्नाटक बीदी बदी व्यापारी संघटने इंदु जिलाधिकारी सीएम बीएस येडियूरप्पन मन सल्लिसितु। आत्मनिर्भर योजना अडि नोंदायित 2.20 लक्ष बीदी बदी व्यापारस्थरिगे मात्र सहायधन घोषिसलागिद्दु उळिद बीदी बदी व्यापारस्थरिगे प्याकेज नीडलागिल्ल। हागागि बीदी बदी व्यापारस्थरिगू प्याकेज घोषिसुवंते संघटने मनवियल्लि ओत्तायिसिदे। राज्यदल्लि 5 लक्ष बीदी बदी व्यापारस्थरिद्दारे। इदरल्लि 2.20 लक्ष बीदी बदी व्यापारस्थरिगे राज्य सरकार प्याकेज घोषिसिद्दु उळिद 3 लक्ष व्यापारस्थरु वंचितरागुत्तिद्दारे। ईगागले घोषिसिरुव 2000 सहायधनवन्न घोषिसलागिद्दु ई हण जीवन निर्वहणेगे ಸಾಕಾಗುವುದಿಲ್ಲ। ಹಾಗಾಗಿ 10000 ಸಹಾಯಧನ ಘೋಷಿಸಬೇಕೆಂದು ಒಕ್ಕೂಟ ಒತ್ತಾಯಿಸಿದೆ। ಸನ್ಮಾನ್ಯ बी एस येडियूरप्पर मुख्यमंत्री समस्त बीदी बदी व्यापारस्थर परवा बीदी बदी आत्मनिर्भर योजना सहायधन घोषिसिदक्के अवरिगे बीदी बदी व्यापारस्थर परवा तुंबु हृदय मोदलनेदागि अभिनंदने सल्लिसुत्तेने। एरडनेदागि 2,20,000 जनक्के मात्र आत्मनिर्भर योजनेयल्लि नोंदायितरिगे मात्र 2,000 रूपाय सहायधनवन्नु घोषणे माडिरुत्तारे। इदु सालदु कर्नाटक राज्यदल्लि 5 ಲಕ್ಷಕ್ಕೂ ಹೆಚ್ಚು ಜನರು ಬೀದಿ ಬದಿ ವ್ಯಾಪಾರಸ್ಥರು ಇರುತ್ತಾರೆ। ಅವರಿಗೆ ಈ ಲಾಕ್ ಡೌನ್ ಸಂದರ್ಭದಲ್ಲಿ ಬಹಳ ಕಷ್ಟ ಆಗಿದೆ। ಹಾಗಾಗಿ ಒಂದು ಸಣ್ಣ ಮನೆ ಬಾಡಿಗೆಯೇ 5000 ರೂಪಾಯಿ ಇದೆ। ಕರೆಂಟ್ ಬಿಲ್ ಈಗ 500 ರಿಂದ 1000 ರೂಪಾಯಿ ಬರ್ತಾ ಇದೆ। ಮಕ್ಕಳ ವಿದ್ಯಾಭ್ಯಾಸ ಇತರ ಜೀವನೋಪಾಯ ಖರ್ಚುಗಳೇ 10 ರಿಂದ 20000 ರೂಪಾಯಿ ಅತ್ರತ್ರವೆ। ಈ ಹಿಂದೆನೇ ನಾವು ಮುಖ್ಯಮಂತ್ರಿಗಳಿಗೆ ತಮಗೆ ಮನವಿ ಮಾಡಿದೀವಿ। ಆಗ ಪ್ರಧಾನಮಂತ್ರಿ ಅವರಿಗೂ ನಾವು ಪತ್ರ ಚಳಿ ಮುಟ್ಕಂತ ರಾಜ್ಯಾದ್ಯಂತ ನಾವು ಚಳಿ ಮಳಿ ಮುಖಾಂತರ ಮನವಿ ಸಲ್ಲಿಸಿದೀವಿ। ಹಾಗಾಗಿ 10000 ರೂಪಾಯಿ ಸಹಾಯಧನ ಕೊಡಬೇಕು। 2000 ಬದಲಿಗೆ ಈ ಆತ್ಮನಿರ್ಭರ ಯೋಜನೆ ಹೊರತುಪಡಿಸಿ ಉಳಿದವರು ವಂಚಿತರಾಗುವರು। ಆತ್ಮನಿರ್ಭರ ಯೋಜನೆಯಲ್ಲಿ ನೋಂದಾಯಿಸದೇ ಇರುವರು ಅವರಿಗೂ ಸುದಾ ಈ ಸಹಾಯಧನವನ್ನು ನೀಡಬೇಕೆಂದು ತಮ್ಮಲ್ಲಿ ಮನವಿ ಪೂರ್ವಕ ಕೇಳ್ಕೊಂತೀನಿ। ಚನ್ನವೀರಪ್ಪ ಗಾಮನಗಟ್ಟಿ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರು ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟ। ನಮ್ಮಲ್ಲಿ ಟಿವಿಸಿ ಸದಸ್ಯರಾದ ಸೇಸಯ್ಯನವರು ನಾರಾಯಣ ಎಂಎಸ್ ಅವರು ವಿನಾಯಕ ಅವರು ಇರ್ಫಾನ್ ಅವರು ಚಂದ್ರಮ್ಮ ಅವರು ಆಮೇಲೆ ಗಡಕದ ಅಧ್ಯಕ್ಷರಾದಂತಹ ಗೋಪಾಲ್ ಅವರು ಕೇಶವ ಮೂರ್ತಿ ಅವರು